Welcome to my channel. Friends, today we are going to learn one of the beautiful poem from the 10th standard. This poem is written by the greatest poet J. Moss. In this poem, the poet taking the place of teenager to talk about their thoughts and feelings. He also explains the condition of the teenager in this poem. In this poem, the poet tells us the condition of a teenager. The age between 13 to 19 is called a teenager. This age is very important for everyone's life because it decides the future of that person. In this age, if they go on the right path, it makes their life better. Or if they go on the wrong path, they can face many problems or difficulties. ಪ್ರಸ್ತುತ ಕವನದಲ್ಲಿ ಕವಿ ಹದಿಹರೆಯದ ವಯಸ್ಸಿನ ಹುಡುಗರ ಮಾನಸಿಕ ಪರಿಸ್ಥಿತಿಯನ್ನು ಅತಿ ಚೆನ್ನಾಗಿ ವರ್ಣಿಸಿದ್ದಾನೆ. ಈ ಒಂದು ವಯಸ್ಸು ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ನಿರ್ಣಾಯಕ ಘಟ್ಟವಾಗಿದೆ, ಏಕೆಂದರೆ ಇದು ಆ ವ್ಯಕ್ತಿಯ ಭವಿಷ್ಯವನ್ನು ನಿರ್ಧರಿಸುತ್ತದೆ. ವ್ಯಕ್ತಿ ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆದಿದ್ದೇ ಆದಲ್ಲಿ ಆ ವ್ಯಕ್ತಿಯ ಭವಿಷ್ಯವು ಉಜ್ವಲವಾಗಿರುತ್ತದೆ, ಹಾಗೂ ಒಂದು ವೇಳೆ ಕೆಟ್ಟ ಮಾರ್ಗದಲ್ಲಿ ನಡೆದಿದ್ದೇ ಆದಲ್ಲಿ ಅವನು ತನ್ನ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಬೇಕಾಗುತ್ತದೆ ಎಂದು ಕವಿ ಇಲ್ಲಿ ಅತಿ ಮಾರ್ಗವಾಗಿ ಹೇಳಿದ್ದಾನೆ. ಫ್ರೆಂಡ್ಸ್, ಬಿಫೋರ್ ಸ್ಟಾರ್ಟಿಂಗ್ ದಿಸ್ ವಿಡಿಯೋ, ಐ ರಿಕ್ವೆಸ್ಟ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಲೆಟ್ ಅಸ್ ಸಿ ದ ಆಡಿಯೋ ಆಫ್ ದ ಪೋಯಮ್ ಅ ಟೀನೇಜರ್ಸ್ ಪ್ರೇಯರ್. ಇಟ್ ಈಸ್ ರಿಟನ್ ಬೈ ಜೆ ಮಾಸ್. ಈಚ್ ಡೇ ಬ್ರಿಂಗ್ಸ್ ನ್ಯೂ ಬಿಗಿನಿಂಗ್ಸ್, ಡಿಸಿಷನ್ ಐ ಮಸ್ಟ್ ಮೇಕ್. ಐ ಆಮ್ ದ ಓನ್ಲಿ ಒನ್ ಟು ಚೂಸ್ ದ ರೋಡ್ ದ್ಯಾಟ್ ಐ ವಿಲ್ ಟೇಕ್. ಐ ಕ್ಯಾನ್ ಚೂಸ್ ಟು ಟೇಕ್ ದ ರೋಡ್ ಆಫ್ ಲೈಫ್ ದ್ಯಾಟ್ ಲೀಡ್ಸ್ ಟು ಗ್ರೇಟ್ ಸಕ್ಸಸ್, ಆರ್ ಟ್ರಾವೆಲ್ ಡೌನ್ ದ ಡಾರ್ಕನ್ಡ್ ರೋಡ್ ದ್ಯಾಟ್ ಲೀಡ್ಸ್ ಟು ಗ್ರೇಟ್ ಡಿಸ್ಟೆನ್ಸ್. ಪ್ಲೀಸ್ ಓಪನ್ ಅಪ್ ಮೈ ಐಸ್ ಡಿಯರ್ ಲಾರ್ಡ್ ದ್ಯಾಟ್ ಐ ಮೈಟ್ ಕ್ಲಿಯರ್ಲಿ ಸೀ. ಹೆಲ್ಪ್ ಮೀ ಸ್ಟ್ಯಾಂಡ್ ಫಾರ್ ವಾಟ್ ಈಸ್ ರೈಟ್, ಬ್ರಿಂಗ್ ಔಟ್ ದ ಬೆಸ್ಟ್ ಇನ್ ಮೀ. ಹೆಲ್ಪ್ ಲಾರ್ಡ್ ಟು ಜಸ್ಟ್ ಸೇ ನೋ ವೆನ್ ಟೆಂಪ್ಟೇಷನ್ ಕಮ್ಸ್ ಮೈ ವೇ, ದ್ಯಾಟ್ ಐ ಮೈಟ್ ಕೀಪ್ ಮೈ ಬಾಡಿ ಕ್ಲೀನ್ ಆ್ಯಂಡ್ ಫಿಟ್ ಫಾರ್ ಲೈಫ್ ಈಚ್ ಡೇ. ವೆನ್ ಮೈ ಟೀನೇಜ್ ಇಯರ್ಸ್ ಆರ್ ಓವರ್ ಐ ನೋ ದ್ಯಾಟ್ ಐ ವಿಲ್ ಸೀ ದ್ಯಾಟ್ ಲೈಫ್ ಈಸ್ ಲಿವ್ಡ್ ಇಟ್ಸ್ ವೆರಿ ಬೆಸ್ಟ್ ವಿತ್ ಯು ವಾಕಿಂಗ್ ನೆಕ್ಸ್ಟ್ ಟು ಮೀ. ಲೆಟ್ಸ್ ಸಿ ದ ಎಕ್ಸ್ಪ್ಲನೇಷನ್ ಇನ್ ಡಿಟೇಲ್ ಸ್ಟಾಂಜಾ ಬೈ ಸ್ಟಾಂಜಾ. ಫಸ್ಟ್ ಸ್ಟಾಂಜಾ, ಈಚ್ ಡೇ ಬ್ರಿಂಗ್ಸ್ ನ್ಯೂ ಬಿಗಿನಿಂಗ್ಸ್, ಡಿಸಿಷನ್ಸ್ ಐ ಮಸ್ಟ್ ಮೇಕ್, ಐ ಆಮ್ ದ ಓನ್ಲಿ ಒನ್ ಟು ಚೂಸ್ ದ ರೋಡ್ ದ್ಯಾಟ್ ಐ ವಿಲ್ ಟೇಕ್. ಎಕ್ಸ್ಪ್ಲನೇಷನ್, ಪ್ರತಿಯೊಂದು ದಿನವೂ ಏನಾದರೊಂದು ಹೊಸ ಸಂಗತಿಗಳನ್ನು ಪ್ರಾರಂಭಿಸಲು ಅಥವಾ ಯಾವುದಾದ್ರೊಂದನ್ನು ಮಾಡಲು ತರುತ್ತದೆ, ಆದರೆ ಆ ಸಂಗತಿಗಳ ನಿರ್ಣಯವನ್ನು ನಾನೇ ತೆಗೆದುಕೊಳ್ಳಬೇಕಾಗುತ್ತದೆ. ನನ್ನನ್ನು ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗುವ ರಸ್ತೆಯನ್ನು ಸ್ವತಃ ನಾನೇ ಆರಿಸಿಕೊಳ್ಳಬೇಕಾಗಿದೆ. ಅಂದರೆ ಒಳ್ಳೆಯ ಮಾರ್ಗ ಹಾಗೂ ಕೆಟ್ಟ ಮಾರ್ಗ ಯಾವುದು ಎಂಬುದನ್ನು
ನಿರ್ಣಯಿಸಬೇಕಾಗಿದೆ ಎಂದು ಕವಿ ಇಲ್ಲಿ ಹೇಳುತ್ತಾನೆ. ಸೆಕೆಂಡ್ ಸ್ಟಾಂಜಾ, ಐ ಕ್ಯಾನ್ ಚೂಸ್ ಟು ಟೇಕ್ ದ ರೋಡ್ ಆಫ್ ಲೈಫ್ ದ್ಯಾಟ್ ಲೀಡ್ಸ್ ಟು ಗ್ರೇಟ್ ಸಕ್ಸಸ್ ಆರ್ ಟ್ರಾವೆಲ್ ಡೌನ್ ದ ಡಾರ್ಕನ್ಡ್ ರೋಡ್ ದ್ಯಾಟ್ ಲೀಡ್ಸ್ ಟು ಗ್ರೇಟ್ ಡಿಸ್ಟೆನ್ಸ್. ಎಕ್ಸ್ಪ್ಲನೇಷನ್, ಯಾವ ಮಾರ್ಗವು ನನ್ನನ್ನು ಯಶಸ್ಸಿನ ಕಡೆಗೆ ಕರೆದುಕೊಂಡು ಹೋಗುತ್ತದೆ ಅಥವಾ ಒಂದು ಒಳ್ಳೆಯ ಗುರಿಯ ಕಡೆಗೆ ಒಯ್ಯುತ್ತದೆ, ಹಾಗೂ ಯಾವ ಮಾರ್ಗವು ನನ್ನನ್ನು ಕೆಟ್ಟ ಮಾರ್ಗದ ಕಡೆಗೆ ಒಯ್ಯುತ್ತದೆ. ಇವೆರಡರಲ್ಲಿ ನಾನು ಕೇವಲ ಒಂದು ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ ಎಂದು ಕವಿಯು ಹದಿಹರೆಯದ ಗುಂಪಿನವರ ಮಾನಸಿಕ ಪರಿಸ್ಥಿತಿಯನ್ನು ಇಲ್ಲಿ ಚೆನ್ನಾಗಿ ವಿವರಿಸಿದ್ದಾನೆ. ಥರ್ಸ್ಟ್ ಆನ್ ದ ಪ್ಲೀಸ್ ಓಪನ್ ಅಪ್ ಮೈ ಐಸ್ ಡಿಯರ್ ಲಾರ್ಡ್ ದ್ಯಾಟ್ ಐ ಮೈಟ್ ಕ್ಲಿಯರ್ಲಿ ಸಿ ಹೆಲ್ಪ್ ಮೀ ಸ್ಟ್ಯಾಂಡ್ ಫಾರ್ ವಾಟ್ ಈಸ್ ರೈಟ್ ಬ್ರಿಂಗ್ ಔಟ್ ದ ಬೆಸ್ಟ್ ಇನ್ ಮೀ. ಎಕ್ಸ್ಪ್ಲನೇಷನ್, ಇಲ್ಲಿ ಕವಿಯು ಯಾವ ಮಾರ್ಗವನ್ನು ಆಯ್ಕೆ ಮಾಡಬೇಕೆಂಬ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾನೆ. ಆದ ಕಾರಣ ಕವಿ ಇಲ್ಲಿ ದೇವರನ್ನು ಪ್ರಾರ್ಥಿಸುತ್ತಾನೆ. ಹೇ ಪರಮೇಶ್ವರ, ನಾನೀಗ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೇನೆ. ನನ್ನ ಮುಂದೆ ಎರಡು ಮಾರ್ಗಗಳಿವೆ, ಒಂದು ಒಳ್ಳೆಯ ಮಾರ್ಗ, ಇನ್ನೊಂದು ಕೆಟ್ಟ ಮಾರ್ಗ. ಈ ಎರಡು ಮಾರ್ಗಗಳಲ್ಲಿ ನಾನು ಯಾವ ಮಾರ್ಗವನ್ನು ಆಯ್ಕೆ ಮಾಡಬೇಕು ಎಂಬುದು ನನಗೆ ತಿಳಿತಾ ಇಲ್ಲ. ಆದ ಕಾರಣ ನನ್ನ ಕಣ್ಣುಗಳನ್ನು ತೆರೆಸು, ಅಂದರೆ ನನಗೆ ಜ್ಞಾನವನ್ನು ನೀಡಿ ಒಳ್ಳೆಯ ಮಾರ್ಗ ಕಾಣುವ ಹಾಗೆ ಮಾಡು ಎಂದು ಕವಿ ಇಲ್ಲಿ ದೇವರನ್ನು ಪ್ರಾರ್ಥಿಸುತ್ತಾನೆ. ಒಳ್ಳೆಯ ಸಂಗತಿಗಳನ್ನು ಆಯ್ಕೆ ಮಾಡಲು ನಿನ್ನ ಸಹಾಯ ಅವಶ್ಯವಿದೆ. ದಯವಿಟ್ಟು ನೀನು ನನಗೆ ಸಹಕರಿಸು ಅಥವಾ ಸಹಾಯ ಮಾಡು ಎಂದು ಕವಿ ದೇವರನ್ನು ಅತಿ ದೈನ್ಯತೆಯಿಂದ ಪ್ರಾರ್ಥಿಸುತ್ತಾನೆ. ನೆಕ್ಸ್ಟ್ ಅಂತ, ಹೆಲ್ಪ್ ಲಾರ್ಡ್ ಟು ಜಸ್ಟ್ ಸೇ ನೋ ವೆನ್ ಟೆಂಪ್ಟೇಷನ್ ಕಮ್ಸ್ ಮೈ ವೇ ದ್ಯಾಟ್ ಐ ಮೈಟ್ ಕೀಪ್ ಮೈ ಬಾಡಿ ಕ್ಲೀನ್ ಆ್ಯಂಡ್ ಫಿಟ್ ಫಾರ್ ಲೈಫ್ ಈಚ್ ಡೇ. ಎಕ್ಸ್ಪ್ಲನೇಷನ್, ಯಾವಾಗ ನನ್ನ ಜೀವನದಲ್ಲಿ ಕೆಲವೊಂದು ಕೆಟ್ಟ ಸಂಗತಿಗಳು ಬರುತ್ತವೆಯೋ ಆಗ ನೀನು ನನಗೆ ಇಲ್ಲ ಅಥವಾ ನನ್ನಿಂದ ಅಂತಹ ಕೆಟ್ಟ ಸಂಗತಿಗಳನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಲು ಸಹಾಯ ಮಾಡು. ಇದರಿಂದಾಗಿ ನನ್ನ ಶರೀರ ಸ್ವಚ್ಛವಾಗಿರಲು ಸಾಧ್ಯವಾಗುತ್ತದೆ, ಅಂದರೆ ನನ್ನ ಮನಸ್ಸು ನಿರ್ಮಲವಾಗಿದ್ದು ಕೇವಲ ಒಳ್ಳೆಯ ಸಂಗತಿಗಳನ್ನು ಮಾಡಲು ಸಾಧ್ಯವಾಗುತ್ತದೆ, ಹಾಗೂ ಭವಿಷ್ಯದಲ್ಲಿ ಬರಬಹುದಾದ ಒಳ್ಳೆಯ ದಿನಗಳಿಗಾಗಿ ನನ್ನ ಶರೀರ ಸದೃಢದಿಂದ ಕೂಡಿರುತ್ತದೆ ಎಂದು ಕವಿ ಇಲ್ಲಿ ಹೇಳುತ್ತಾನೆ. ಲಾಸ್ಟ್ ಆನ್ ದ ವೆನ್ ಮೈ ಟೀನೇಜ್ ಇಯರ್ಸ್ ಆರ್ ಓವರ್ ಐ ನೋ ದ್ಯಾಟ್ ಐ ವಿಲ್ ಸೀ ದ್ಯಾಟ್ ಲೈಫ್ ಈಸ್ ಲಿವ್ಡ್ ಇಟ್ಸ್ ವೆರಿ ಬೆಸ್ಟ್ ವಿತ್ ಯು ವಾಕಿಂಗ್ ನೆಕ್ಸ್ಟ್ ಟು ಮೀ. ಎಕ್ಸ್ಪ್ಲನೇಷನ್, ಯಾವಾಗ ನನ್ನ ಹದಿಹರೆಯದ ವಯಸ್ಸು ಮುಗಿಯುತ್ತದೆಯೋ ಆಗ ನನ್ನ ಜೀವನ ಅಥವಾ ನನ್ನ ಹರೆಯದ ಜೀವನವನ್ನು ಒಳ್ಳೆಯ ರೀತಿಯಿಂದ ಕಳೆದಿರುವೆ ಹಾಗೂ ಒಳ್ಳೆಯ ಸಂಗತಿಗಳನ್ನು ಮಾಡಿರುವೆ ಎಂಬ ಸಮಾಧಾನ ನನಗಿರುತ್ತದೆ. ಆಗ ಅಂದರೆ ಹದಿಹರೆಯದ ವಯಸ್ಸಿನಲ್ಲಿ ನೀನೂ ಸಹ ನನ್ನ ಜೊತೆಗೇ ಇದ್ದೆ ಎಂಬುದು ನನಗೆ ಅರಿವಾಗುತ್ತದೆ ಎಂದು ಕವಿ ಇಲ್ಲಿ ಅತ್ಯಂತ ಮಾರ್ಮಿಕವಾಗಿ ಹೇಳುತ್ತಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.